ತುಳುನಾಡಿನ ವೀರಪುರುಷರಾದ ಕೋಟಿಚೆನ್ನೆಯರ ಬಗ್ಗೆ ಮತ್ತು ಸಮಸ್ತ ಬಿಲ್ಲವ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಗದೀಶ್ ಅಧಿಕಾರಿಯ ವಿರುದ್ಧ ಹಲವು ಮಂದಿ ಕಾಂಗ್ರೆಸ್ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಅಧಿಕಾರಿ ನಮ್ಮ ಗರಡಿಗೆ ಬಂದು ತಪ್ಪು ಕಾಣಿಕೆ ಹಾಕಿ ಸಮಾಜದ ಮುಂದೆ ಬಹಿರಂಗ ಕ್ಷಮೆಯನ್ನ ಕೇಳಬೇಕು, ಇಲ್ಲವಾದಲ್ಲಿ ಅಧಿಕಾರಿಯವರೇ ಹೇಳುವಂತೆ ಅವರು ಸಿಕ್ಕಲಿಲ್ಲ ನಾವು ತಾಂಟಲು ಸಿದ್ಧರಿದ್ದೇವೆ ಎಂದು ಮಾಜಿ ಕಾರ್ಪೊರೇಟರ್ ಕಾಂಗ್ರೆಸ್ ನಾಯಕಿ ಪ್ರತಿಭಾ ಕುಳಾಯಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಮಾಜಿ ಮೇಯರ್ ಕವಿತಾ ಸುನಿ ಅವರು ವಾಗ್ದಾಳಿಯನ್ನು ನಡೆಸಿ ಜಗದೀಶ್ ಅಧಿಕಾರಿ ವಿರುದ್ಧ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕ್ಷಮೆಗೂ ವಿಷಾದಕ್ಕೂ ವ್ಯತ್ಯಾಸವಿದೆ, ಕೂಡಲೇ ಅವರು ಬಿಲ್ಲವ ಜನಾರ್ದನ ಪೂಜಾರಿ ಅವರ ಕ್ಷಮೆ ಯಾಚನೆ ಮಾಡಬೇಕು ಹಾಗೂ ಕೋಟಿಚೆನ್ನೆಯರಿಗೆ ತಪ್ಪು ಕಾಣಿಕೆ ಹಾಕಬೇಕು ಎಂದರು. ಇವರ ರಾಜಕೀಯಕ್ಕಾಗಿ ಬಿಲ್ಲವರನ್ನ ಎತ್ತಿಕಟ್ಟುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಲವು ಮಂದಿ ಬಿಲ್ಲವ ಯುವಕರು ಯಾರೋ ಮಾಡಿದ ತಪ್ಪಿನಿಂದಾಗಿ ಜೈಲಿನಲ್ಲಿ ಕೊಳಿತಾ ಇದ್ದಾರೆ ಎಂದರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕ ಹರೀಶ್ ಕುಮಾರ್ ಅವರು ಕೂಡ ಜಗದೀಶ್ ಅಧಿಕಾರಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನಾರ್ದನ ಪೂಜಾರಿ ಅವರು ಬಿಲ್ಲವ ಸಮಾಜದ ಆಸ್ತಿಯಾಗಿದ್ದಾರೆ. ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಅವರನ್ನ ಟೀಕೆ ಮಾಡುವುದನ್ನ ಕಾಂಗ್ರೆಸ್ ಎಂದಿಗೂ ಸಹಿಸೋದಿಲ್ಲ. ಬಿಜೆಪಿಯ ಜಗದೀಶ್ ಅಧಿಕಾರಿ ಕೂಡಲೇ ಕ್ಷಮೆಯನ್ನ ಯಾಚನೆ ಮಾಡಬೇಕು ಅಂತ ಹೇಳಿದ್ರು. ಜಗದೀಶ್ ಅಧಿಕಾರಿ ಅವರು ಬಿಜೆಪಿಯ ಉಪಾಧ್ಯಕ್ಷರು ಈಗಾಗಲೇ ಬಿಲ್ಲವರ ಬಗ್ಗೆ ಅವಹೇಳನ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಮನಸ್ಸಿಗೆ ತುಂಬಾ ನೋವನ್ನು ಉಂಟು ಮಾಡಿದ್ದಾರೆ. ಅವರು ನಮ್ಮ ಗರುಡಿಗೆ ಬಂದು ಕ್ಷಮೆಯನ್ನು ಯಾಚಿಸಬೇಕು. ತಾಂಟು ವಿಷಯ ಮಾತಾಡ್ತಾರೆ, ಬಿಲ್ಲವರು ಎಲ್ಲ ಕಡೆ ತಾಂಟ್ತಾರೆ ಅಂತ. ಅವರು ಬಂದು ಕ್ಷಮೆಯನ್ನು ಯಾಚಿಸಲಿಲ್ಲ ಅಂತಾದ್ರೆ ಖಂಡಿತವಾಗಿ ನಾವೆಲ್ಲ ಬಿಲ್ಲವರು ಅವರಿಗೆ ಸಿಕ್ಕಲಿ ಹೋದಲ್ಲಿ ಖಂಡಿತವಾಗಿ ತಾಡ್ತೇವೆ. ಬಿಜೆಪಿ ಪ್ರತಿ ಸಲ ಮಾತಾಡುವಾಗ ಧರ್ಮವನ್ನು ಗುತ್ತಿಗೆ ತೆಕ್ಕೊಂಡಾಗೆ ಮಾತಾಡ್ತದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತ ಸಮುದಾಯ ನಮ್ಮದು. ನಮಗೆ ಈ ರೀತಿ ಅವಮಾನ ಮಾಡಿದ ಈ ಜಗದೀಶ್ ಅಧಿಕಾರಿಗೆ ಏನು ಕ್ರಮ ತಗೊಳ್ತಾರಂತ ಹೇಳಿ ಬಿಜೆಪಿಯವರು ನಮಗೆಲ್ಲ ತೋರಿಸಿ. ಯಾವುದೇ ಕಾರಣಕ್ಕೂ ಅವರು ಬಿಲ್ಲವ ಸಮಾಜದ ಹತ್ರ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವ ವಿಚಾರವನ್ನು ಅವರು ಎತ್ತಲೇ ಇಲ್ಲ. ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದ್ರು. ವಿಷಾದ ವ್ಯಕ್ತಪಡಿಸ್ತೇನೆ ಅಂತ ಹೇಳುವುದಕ್ಕೂ ನಾನು ಬಿಲ್ಲವ ಸಮಾಜದಲ್ಲಿ ಕ್ಷಮೆ ಕೇಳ್ತೇನೆ ಅಂತ ಹೇಳುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ವಿಷಾದ ಅಂತ ಹೇಳಿದ್ರೆ ನಾನು ಈ ರೀತಿ ಎಲ್ಲ ಹೇಳಿದ್ದೇವೆ, ಅದಕ್ಕೆ ನನಗೆ ಬಹಳ ವಿಷಾದ ಆಗಿದೆ ಅಂತ ಹೇಳಿದ್ದು. ಬಿಲ್ಲವ ಸಮುದಾಯದವರು ಏನಿದ್ದಾರೆ, ಇಷ್ಟು ಜನ ಬಿಲ್ಲವ ಸಮುದಾಯದವರು ಇದ್ದಾರೆ, ಅಥವಾ ಅವರು ಕೇವಲ ಬಿಲ್ಲವ ಸಮುದಾಯ ಅಥವಾ ಕೋಟಿಚೆನ್ನಯ್ಯರಿಗೆ ಯಾವ ರೀತಿ ಹೇಳಿದ್ದಾರೆ ಅಂತ. ಕೋಟಿಚೆನ್ನಯ್ಯರ ಇರುವ ಕಾಲದಲ್ಲಿ ಆ ಸಮಯದಲ್ಲಿ ಮಂತ್ರಿಯನ್ನು ಕೊಂದದ್ದು ಬಿಲ್ಲವರು ಅಂತ ಹೇಳಿದ್ರು. ಇವರೇನು ಕಡಿಮೆ ಇರಲಿಲ್ಲ, ಇವರಿಗೆ ಬಹಳ ಅಹಂಕಾರ ಅಂತ ಹೇಳಿದ್ರು. ಇವತ್ತು ನಾನು ಹೇಳ್ತಾ ಇದ್ದೇನೆ, ಇದೇ ಈ ಅಧಿಕಾರಿ ಇರ್ಬೋದು ಅಥವಾ ಈ ಬಿಜೆಪಿ ಪಕ್ಷದವರು ಇರ್ಬೋದು, ಅವರಿಗೋಸ್ಕರ ಇವತ್ತು ಅವರ ಅಧಿಕಾರಕ್ಕೋಸ್ಕರ ಇವತ್ತು ಬಿಲ್ಲವ ಸಮುದಾಯದ ಹುಡುಗರನ್ನ ಇವತ್ತು ಬಲಿಪಶು ಮಾಡಿ ಇವತ್ತು ನೀವು ನೋಡ್ಬೋದು, ಇದು ತಮಾಷೆ ಅಲ್ಲ. ತಾವು ಇದನ್ನ ಜೈಲಲ್ಲಿ ನೋಡ್ಬೋದು. ಏನಂತ ಹೇಳಿದ್ರೆ 90% ಇವತ್ತು ಬಿಲ್ಲವರು ಜೈಲಲ್ಲಿ ಇದ್ದಾರೆ. ಯಾರಿಂದಾಗಿ? ಇವರಿಂದಾಗಿ, ಬೇರೆ ಯಾರು, ಯಾವುದೇ ಬೇರೆ ಯಾರಿಂದಾಗಿಯೂ ಅಲ್ಲ. ಇವರಿಗೆ ಇವತ್ತು ಎದೆ ಕೊಡ್ಲಿಕ್ಕೆ ಏನಾದ್ರೂ ಸಮಸ್ಯೆ ಬಂದಾಗ ಅಥವಾ ಇವರ ರಾಜಕೀಯ ಲಾಭಕ್ಕಾಗೂ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಿಗೆ ಇವರಿಗೆ ಇವತ್ತು ಎದೆ ಕೊಡ್ಲಿಕ್ಕೆ ಬಿಲ್ಲವ ಯುವಕರು ಬೇಕು. ಬಹುಶಃ ಆ ಸಂದರ್ಭ ಜನಾರ್ದನ ಪೂಜಾರಿಯವರನ್ನು ಉದಾಹರಣೆಯಾಗಿ ಉಲ್ಲೇಖಿಸುವಂತ ಅಗತ್ಯ ಇತ್ತೆ ಅನ್ನುವಂಥ ವಿಚಾರ. ಕಾಲು ಹಿಡಿದು ನಮಸ್ಕರಿಸುವಂಥದ್ದು ನಮ್ಮ ಭಾರತೀಯರ ಒಂದು ಸಂಸ್ಕೃತಿ. ಹಿರಿಯರು ಮತ್ತು ಸಮಾಜದಲ್ಲಿ ಪ್ರತಿಷ್ಠಿತರಾದವರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆಯುವಂಥದ್ದು ನಮ್ಮ ಸಂಸ್ಕೃತಿ. ಅದು ಯಾರಿಗೆ ಕೂಡ ಕಡ್ಡಾಯ ಅಲ್ಲ, ಅವರ ವೈಯಕ್ತಿಕ ವಿಚಾರಗಳು. ವೈಯಕ್ತಿಕವಾಗಿ ಯಾರಿಗೆ ಮನಸ್ಸಿದೆ ಅವರು ಯಾರ ಕಾಲು ಮುಟ್ಟಿ ನಮಸ್ಕರಿಸಬೇಕು ಅವರು ನಮಸ್ಕರಿಸ್ತಾರೆ, ಇಲ್ಲದವರು ಎಲ್ಲರೂ ಅದನ್ನು ಪಾಲಿಸ್ತಾರೆ ಅಂತಲ್ಲ, ಯಾರಿಗೆ ಬೇಕು ಅವರು ಪಾಲಿಸ್ತಾರೆ ಅಂತ ಒಂದು ವ್ಯವಸ್ಥೆ. ಅದನ್ನು ಯಾವುದೋ ವಿಚಾರವಾಗಿ ಜನಾರ್ದನ ಪೂಜಾರಿಯವರ ಹೆಸರನ್ನು ಹೇಳಿ ಉದಾಹರಿಸುವಂತಹ ವ್ಯವಸ್ಥೆ ಅಥವಾ ಆ ಒಂದು ಸಂದರ್ಭ ಯಾಕಿತ್ತು? ಕೇಂದ್ರ ಸಚಿವರಾಗಿ ಜನಾರ್ದನ ಪೂಜಾರಿ ಆಗಿದ್ದರು ಅಂತೇಳಿ ನಾನು ಅವರ ಕಾಲಿಡಿಯುವುದಿಲ್ಲ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದರು.